ಎಷ್ಟು ಭೂಮಿಗೆ ಸಾಕಾಗತ್ತೆ? ಉಳಿದಿದ್ದಕ್ಕೆ ಏನ್ ಮಾಡ್ತೀರಾ? ಉಳಿದಿದ್ದಕ್ಕೆ ಏನ್ ಮಾಡ್ತೀರಾ? ಬೇರೆ ಹತ್ತಿ ಬೀಜ ಮತ್ತೆ ತಗೊಂಡ್ಬರ್ತೀರಾ? ಬೇರೆ ತಗೋಬೇಕು ಸರ್. ಅಂದ್ರೆ ಇದು ಒಳ್ಳೆ ಹತ್ತಿ ಬೀಜ, ಇದು ನಮ್ಮ ಜಮೀನಿಗೆ ಒಳ್ಳೆ ಇಳುವರಿ ಕೊಡ್ತಾರೆ, ಅದರಿಂದ ಇದು ಹಾಕ್ತಾರ ನಾವು. ಇದಕ್ಕೆ ಜಾಸ್ತಿ ಬೇಡಿಕೆ ಇರೋದು? ಎಷ್ಟು ಬರುತ್ತೆ ಇಳುವರಿ ಸರ್? ಇದು 5-8 ಕ್ವಿಂಟಲ್ ಬರ್ತದೆ ಸರ್. 5-8 ಎಕರೆಗೆ? ಇದನ್ನ ಇನ್ನೊಂದ್ ಪ್ಯಾಕೆಟ್ ತಗೋಬೇಕು ಅಂದ್ರೆ ಮತ್ತೆ ಬಂದು ನಿಂತ್ಕೋಬೇಕು ಸರ್. ಇನ್ನು ಇದು ಸಿಗೋ ಚಾನ್ಸಸ್ ಇಲ್ಲ ಸರ್. ಬೇರೆ ನಾಳೆ ಬಂದ್ರೆ, ನಾಳೆ ಬಂದ್ರೆ ಮತ್ತೆ ಟ್ರೈ ಮಾಡ್ತೀವಿ. ಇದಕ್ಕ ಒಂದ್ ದಿನ ನಿಂತ್ಕೊಂಡ್ರೆ ವೈಟ್ ಮಾಡ್ತೀವಿ ಸರ್, ಒಳ್ಳೆ ಇಳುವರಿ ಸಿಗುತ್ತೆ ಅಂತ. ಇದು ನಿಮ್ಗೆ ಒಂದೇ ಕೊಡೋದು ಹೆಂಗೆ? ಇದು ನಮ್ಗೆ ಬೇಕಾದಷ್ಟು ಕೊಡಲ್ವಾ? ಇಲ್ಲ ಸರ್, ಈ ಕಂಪ್ನಿಯಿಂದ ಜಾಸ್ತಿ ಬೇಡಿಕೆ ಇದೆ. ಒಂದು ಆಳು ಬಂದು ಸರ್, ಬ್ಲಾಕ್ ಒಂದೂವರೆ
ಸರ್ ಸಹ ತಗೊಳ್ತೀವಿ. ನೀವೇ ಮತ್ತೋಗಿ ನಿಂತ್ಕೊಂಡ್ರೆ ಇಲ್ಲ ಅಂತಾರ? ಇಲ್ಲ ಸರ್, ಸಾಕು ಖಾಲಿ ಆಯ್ತು ಅಲ್ಲ ಸರ್. ನಾಳೆ ಮತ್ತೆ ಬರುತ್ತಾ? ಇಲ್ಲ, ಗ್ಯಾರಂಟಿ ಇಲ್ಲ ಸರ್. ಅದು ಗ್ಯಾರಂಟಿ ಇಲ್ಲ, ಗ್ಯಾರಂಟಿ ಇಲ್ಲ. ಮಗಲ್ಸ್ ಮಾಡ್ತಾರೆ ಸರ್ ಮೇರೆ. ಎಷ್ಟು ಜನ ಬಂದಿದ್ದಾರೆ ಒಟ್ಟು? ಎಷ್ಟು ಜನ ಬಂದಿದ್ದಾರೆ ಒಟ್ಟು? ಸಿಕ್ಕಿದೆ ಇಲ್ಲಿ ಒಂದ್ ಸಾವಿರ ಜನ ಅಷ್ಟು ಬಂದಿತ್ತು. ಒಂದ್ ಐನೂರು ಸಾವಿರ ಪ್ಯಾಕೆಟ್ ಸಿಕ್ಕಿದೆ. ಬಾಹುಬಲಿ ಬಾಹುಬಲಿ ನಿಮ್ಮ ಹೆಸರೇನು ಹೇಳಿ? ಗೋಪಾಲ್ ಅಂತ. ಇದು ಯಾವ ಗ್ರಾಮ? ಇದು ಜಕ್ಕಳ್ಳಿ, ಹೆಗ್ಗಡದೇವನಕೋಟೆ. ಹೆಗ್ಗಡದೇವನಕೋಟೆ ತಾಲೂಕು ಜಕ್ಕಳ್ಳಿ ಅಲ್ವಾ? ನಿಮ್ಮ ಜಮೀನು ಎಷ್ಟು ಎಕರೆ ಇದೆ? ನಮ್ಗೆ 4 ಎಕರೆ ಇದೆ. ಏನೇನು ಬೆಳೀತೀರ ಅದರಲ್ಲಿ? ಹತ್ತಿ, ರಾಗಿ ಅತ್ತೆ. ಹತ್ತಿ, ರಾಗಿ, ಎಂತ ಹತ್ತಿ ಬೆಳೀತೀರ? ಮೊದಲೆಲ್ಲ DCH 32, ವರಲಕ್ಷ್ಮಿ, ಇಲ್ಲ ಹತ್ತಿ ಬೆಳಿತೀವಿ ನಾವು. ಇವಾಗ 3 ವರ್ಷದಿಂದ ಇಷ್ಟ BT ಹತ್ತಿ ಬೆಳಿತೀವಿ. BT ಹತ್ತಿನ ಎಷ್ಟು ಎಕರೆಯಲ್ಲಿ ಬೆಳೀತೀರ? ನಾವು ಒಂದು 3 ಎಕರೆ ಬೆಳಿತೀವಿ. 3 ಎಕರೆಯಲ್ಲಿ ಈ ಹಿಂದೆ ಬೆಳೀತಿದ್ದ ಹತ್ತಿ ಯಾಕೆ ಬಿಟ್ರಿ? ಅದು ಎಲ್ಲ ರೋಗ ಹೊಡೆದಿತ್ತು, ಆಮೇಲೆ ಚಿಟ್ಟೆ ಎಲ್ಲ ಉರುತ್ತಿತ್ತು. ಇಷ್ಟು ಬಂತು ಅಂದ್ರೆ ಕಾಯಿ ಆಯ್ತು ಅಂದ್ರೆ ಕಾಯಿ ಕಾಯಿ ಎಲ್ಲ ಕೊರೆದು ಎಲ್ಲ ಕಾಯಿ ಒಂಚೂರು ಸಿಡಿತಿದ್ರೆ. ಈಗ BT ಹತ್ತಿಯಲ್ಲಿ ಆ ಥರ ತೊಂದರೆ ಇಲ್ವಾ? ಇಲ್ಲ, ಈಗ ಒಂದು 3 ವರ್ಷದಿಂದ ಈ BT ಹತ್ತಿ ಬೆಳೆತಂದ್ರೆ ಅದು 2 ವರ್ಷ ಆಯ್ತು ಬೆಳಿತಿರೋದು. ಈಗ 3ನೇ ವರ್ಷ ಹತ್ತೋಟಿಂದ ಏನಿಲ್ಲ, ಏನೂ ತೊಂದರೆ ಇಲ್ಲ. ಆಮೇಲೆ ಖರ್ಚೆಷ್ಟು ಬರ್ತಿತ್ತು ನಿಮ್ಗೆ ಹಳೆ ಹತ್ತಿ ಬೆಳೆಯುವಾಗ? ಆವಾಗ ಖರ್ಚು ಅಂತಂದ್ರೆ ಒಂದು 3 ಟ್ರಿಪ್ ಔಷಧಿ ಹೊಡಿತೀವಿ. ಸುಮಾರು ಎಕರೆಗೆ ಎಷ್ಟು ಖರ್ಚು ಬರೋದು? ಎಕರೆಗೆ ಒಂದು 5,000, 4,000. ಹಾಂ ಹಾಂ. ಲಾಭ ಎಷ್ಟು ಬರೋದು ಬೆಳೆದಲ್ಲಿ? ಲಾಭ ಅಂತಂದ್ರೆ ಇದೆ, ಈ ರೋಗ ಹೊಡೆದ್ರೆ ಕಡಿಮೆ ಆಗ್ತಿತ್ತು. ಲಾಭ ಒಂದು 8,000-10,000 ಇಷ್ಟೇ. ಇವಾಗ BT ಹತ್ತಿ ಬೆಳೆಯೋಕೆ ಶುರು ಮಾಡಿದ್ಮೇಲೆ ಇವಾಗ ಎಕರೆಗ 20,000 ಬೆಳೆಯೋರು ಬೆಳೀತಾರ. ನಿಮಗೆ ಎಷ್ಟು ಬರುತ್ತೆ? ನಾವು ಅಂತಂದ್ರೆ ಈಗ ಬೆಳಿತಾರೆ ಒಂದು 10,000-12,000 ಅಷ್ಟೇ ಎಕರೆಗೆ. ಎಕರೆಗ 18,000 ರೂಪಾಯಿ ಗಂಟು ಬೆಳಿತೀವಿ. ನಿಮಗೆ ಇದನ್ನ ಪರಿಚಯ ಮಾಡಿಕೊಟ್ಟಿದ್ದೆ ಯಾರು BT ಹತ್ತಿ ಬೆಳೆಯೋದನ್ನ? ಎಲ್ಲ ಬೆಳತಿದ್ರಲ್ಲ ಸ್ವಲ್ಪ ಇಳುವರಿ ಜಾಸ್ತಿ. ಮೊದಲು 1 ವರ್ಷ 2 ಬ್ಯಾಗ್ ತಗೊಂಡು ಹಾಕೊಂಡು ನೋಡಿದ್ವು, ಅವಾಗ ಸ್ವಲ್ಪ ಇಳುವರಿ ಕೊಡ್ತು. ಮಾರನೆಗೆ ಒಂದು 4 ಬ್ಯಾಗ್, ಒಂದು 5 ಬ್ಯಾಗ್, 6 ಬ್ಯಾಗ್ ಹಿಂಗೆ ಹಾಕೊಂಡು ಬೆಳಿತೀವಿ. ಇದು ಅದು ಬೀಜ, ಅದ್ರ ಖರ್ಚು ಎಷ್ಟು ಬರುತ್ತೆ? ಅದು ಬೀಜ ಮೊದಲು 750 ರೂಪಾಯಿ ಕೊಡ್ತಿದ್ರು. ಇವಾಗ ಎಷ್ಟಿದೆ? ಇವಾಗ 930 ರೂಪಾಯಿ ಡಬಲ್ BT ಅಂತ. ಡಬಲ್ BT ಅಲ್ಲ, ಎಷ್ಟು ಗ್ರಾಮ್? ಅದು 450 ಗ್ರಾಮ್. ಅದ 450 ಗ್ರಾಮ್. ಅದರಲ್ಲಿ ಒಂದು 100 ಗ್ರಾಮ್ ಬೀಜ ಬೇರೆ ಬೀಜ ಹಾಕಿರ್ತಾರ. ಬೇರೆ ಹಾಕಿರ್ತಾರ? ಬೆರೆಸಿರ್ತಾರೋ ಅಥವಾ ಬೇರೆ ಹಾಕಿರ್ತಾರೆ? ಬೇರೆ ಪ್ಯಾಕೆಟ್ ಮಾಡಕ್ಕೆ. ಬೇರೆ ಪ್ಯಾಕೆಟ್ ಮಾಡಿ. ಅದ ಯಾತಕ್ಕದು? ಅದೇನು ಸುತ್ತ ಹಾಕಿ ಅಂತ ಕೊಟ್ಟಿರ್ತಾರ. ಸುತ್ತ ಹಾಕಿ ಅಂತ. ಹಾಂ. ನೀರಾವರಿ ಹೇಗೆ ನಿಮಗೆ? ನೀರಾವರಿ ಇಲ್ಲ, ಮಳೆ ಮಳೆ ಹಾಕಿದ್ರೆ. ಹಾಂ ಹಾಂ. ಈ ಹಿಂದಿನ ಹತ್ತಿ ಬೆಳೆಗೆ ಮಳೆ ನೀರು ಜಾಸ್ತಿ ಬೇಕಾಗಿತ್ತೋ ಇವಾಗಿಂದ ಜಾಸ್ತಿ ಬೇಕಾಗಿತ್ತು? ಎರಡಕ್ಕೂ ಅಷ್ಟೇ. ಎರಡಕ್ಕೂ ಅಷ್ಟೇ, ಏನು ವ್ಯತ್ಯಾಸ ಇಲ್ಲ. ಬೆಳೆದ್ಮೇಲೆ ನೀವು ಎಲ್ಲಿ ತಗೊಂಡು ಹೋಗಿ ಮಾರಾಟ ಮಾಡ್ತೀರಾ? ಇಲ್ಲೇ, ನಾವು ಇಲ್ಲೇ ಮಾರೋದು. ಇಲ್ಲೇ ಮಾರೋದು. ಬೆಲೆ ಏನಿದೆ ಅದಕ್ಕೆ ಈ BT ಹತ್ತಿಗೆ? BT ಹತ್ತಿ 4,000 ರೂಪಾಯಿ. 4,000 ರೂಪಾಯಿ ಇದೆ. ಒಟ್ಟು ಎಷ್ಟು ಖರ್ಚು ಬರುತ್ತೆ ನಿಮಗೆ ಒಂದು ಎಕರೆಗೆ BT ಹತ್ತಿ ಬೆಳೆಯೋದಕ್ಕೆ? ಅದು ಒಂದು ಬ್ಯಾಗ್ ಈಗ ಬೀಜನೇ ಈಗ 1,000 ರೂಪಾಯಿ ಕೊಟ್ಟು ತಗೋತೀನಿ. ಬ್ಲಾಕ್ ಒಂದು 1,000 ರೂಪಾಯಿ ತಗೋತೀನಿ. ಬ್ಲಾಕ್ ಎತ್ತಕ್ಕೆ ಸಿಕ್ತಿಲ್ಲ ಅಂತಂದ್ರೆ ಅಕಸ್ಮಾತ್ ಈಗ BT ಎತ್ತಿ ಬಿಳ್ತಾರೆ, ಮೇಲೆ ಬಿಳ್ತಾರಲ್ಲ ಜನ, ನಾವು ಹೋದ್ನೆಲ್ಲ ಸಿಕ್ತಿಲ್ಲ ಅಂತಂದ್ರೆ ಏನ್ ಮಾಡೋದು? ಹೊರಗಡೆ ತಗೊಳ್ಳೋದು. 1,000 ರೂಪಾಯಿ ಕೊಂಡು ಹೋಗಿ ತಗೋತೀವಿ. ಅದು ಯಾರು ಮಾಡ್ತಾರೆ? ಯಾರು ಮಾಡ್ತಾರ ಅಂತ ಗೊತ್ತಿಲ್ಲ. ಬ್ಲಾಕ್ ಅಲ್ಲಿ ತಗೋತೀವಿ ಅಷ್ಟೇ. ಈಗ ಯಾವನೊಬ್ಬ ತಂದಿರ್ತಾನ, ಒಂದು 100 ಬ್ಯಾಗ್ ತಂದಿರ್ತಾನ, ಅವನ ಹತ್ರ ಇನ್ನೇನ್ ಮಾಡೋದು? ನಾವು ಅಲ್ಲಿ ಹೋಗ್ಬೇಕಲ್ಲ, ಅದಕ್ಕೆ ಇಲ್ಲೇ ಎತ್ಕೊಳ್ಳೋದು. ಅವರು ರೈತರೋ ಇಲ್ಲ ವ್ಯಾಪಾರಿಗಳು? ಬೇರೆ ಪಾರ್ಟಿಗಳು, ಬೇರೆ ಊರಿಂದ ಬರ್ತಾರ. ಇವಾಗ ಇನ್ನ ಮಳೆ ಬಿದ್ದಿಲ್ವಲ್ಲ, ಇವಾಗ ಏನ್ ತಯಾರಿ ನಡೆದಿದೆ? ಏನ್ ತಯಾರಿ ಅಂತ ಹತ್ತಿ ಬೀಜ ಇನ್ನು ಒಳನೆ ಉತ್ತಿಲ್ಲ. ಹತ್ತಿ ಬೀಜ ತಾನು ಮಡಿ ಕಡಿಮೆ. ಬೇರೆ ಹತ್ತಿ ಬೆಳೆಯೋದೇ ಇಲ್ವಾ ನೀವು? ಯಾವ್ದೇ ಆ ತೋಟಿಂದ ಬೇರೆ ನಾವು DCH 32 ಯಾವ್ದು ಬೆಳಿತಿಲ್ಲ. ಯಾವ್ದು ಬೆಳಿತಿಲ್ಲ. ಆಮೇಲೆ ಏನ್ ಬದಲಾವಣೆ ಆಗಿದೆ ನಿಮ್ ಹೊಲಗಳಲ್ಲಿ ಈ BT ಹತ್ತಿ ಬೆಳೆಯಕ್ ಶುರು ಮಾಡಿದ್ರೆ ಏನ್ ಬದಲಾವಣೆ ಆಗಿದೆ? ಔಷಧಿ ಕಡಿಮೆ ಆಗ್ತೀವಿ ಅಷ್ಟೇ. ಔಷಧಿ ಮೊದಲು 3 ಟ್ರಿಪ್ ಹೊಡೆದಿದ್ದು, ಇವಾಗ ಏನಂದ್ರೆ ಒಂದೇ ಸಲ ಹೊಡೆಯೋದು. ಒಂದ್ಸಲ ಹೊಡೆದ್ರೆ ಸಾಕಾಗತ್ತಾ? ಗೊಬ್ಬರ
ಗೊಬ್ಬರ ಒಂದ್ಸರಿ ದನ ಗೊಬ್ಬರ ಹಾಕ್ತೀನಿ, ಇನ್ನೊಂದ್ಸರಿ ಬೇರೆ ಈ ಗೊಬ್ಬರ. ಅದ್ರಲ್ಲಿ ಏನ್ ವ್ಯತ್ಯಾಸ ಇಲ್ಲ, ಇನ್ನೇನ್ ಹಾಕ್ತೀನಿ ಹಂಗೆ ಹಾಕ್ತಿವಿ. ಹೊಲದಲ್ಲಿ ಇನ್ನೇನ್ ಬದಲಾವಣೆ ಆಗಿದೆ? ಹೊಲದಲ್ಲಿ ಅಂತಂದ್ರೆ ಅದ ಎಂತದ ಒಂಥರ ನಾರ್ನಂಗ್ ಬೆಳಿತದೆ ನೋಡಿ, ಒಂದಾಗ ಇದ್ರ ಸುಮಾರು ಮೇಳ ಒಳಗಡೆ ಬೆಳಕೋಗಿ ನಾರ್ ತರ ಬೆಳೆಯುತ್ತ. ಏನ್ ಹೇಳ್ತಾರ ಅದಕ್ಕೆ? ಅದು ಗೊತ್ತಿಲ್ಲ, ಅದ್ರ ಹೆಸರು ಗೊತ್ತಿಲ್ಲ ನಮ್ಗೆ. ಮೊದ್ಲಿರ್ಲಿಲ್ವಾ? ಮೊದ್ಲಿತ್ತಿರಲ್ಲ. ಇವಾಗ ಏನ್ ತೊಂದ್ರೆ ಅದರಿಂದ? ಅದೇನಂದ್ರ ಹತ್ತಿಗೆನೋ ಹತ್ತಿಗೆ ಅಂತ ಕಾಣ್ತಿಲ್ಲ, ಯಾವ್ರ ಹಾಕ್ತೀನಿ ಅವ್ರ ಅಲ್ಸಂದ ಅದ್ ಮಾತ್ರ ಚೂರು ಮಾಡ್ ಅದ್ರ ಮೇಲೆ ಬೆಳೆದ್ಬಿಡುತ್ತ. ಬೇರೆ ಇನ್ನೇನ್ ಹಾಕ್ತಾ ಇದ್ರಿ ಮುಂಚೆ ನಿಮ್ಮ ಹಳೆ ಹತ್ತಿ ಜೊತೆಗೆ? ಅದೇ ಮಾಮೂಲಿ ಹಂಗೆ ಹಾಕಬಹುದು. ಇವಾಗ? ಇವಾಗಲೂ ಹಂಗೆ ಹಾಕೋದು. ಇವಾಗ ಆ ಬೆಳೆ ಬೆಳಿದೇ ಇದ್ದಾಗ ತೊಂದರೆ ಆಗುತ್ತಲ್ಲ, ಅದಕ್ಕೆ ಏನ್ ಮಾಡ್ತೀರಾ? ಯಾವಾಗಲೂ ಹೇಳಿ, ಈಗ ಅವರೇ ಬೆಳೆಯಲ್ಲ ಇನ್ನೋದು ಉದ್ದ ಹೆಸರು ನೀವು ಬೆಳೆಯೋ ಜೊತೆ ಬೆಳಿತಿರಲ್ಲ, ಇದು ಯಾವ್ದೋ ಒಂದು ಆವರಿಸ್ಕೊಂಡ್ಬಿಡುತ್ತೆ, ಬೇರೆ ಗಿಡ ಬೆಳೆಯಕ್ಕೆ ಆಗಲ್ವಲ್ಲ? ಒಂದೊಂದು ಜಾಗದಲ್ಲಿ ಬರ್ತದೆ, ಒಂದೊಂದು ಜಾಗದಲ್ಲಿ ಬರಲ್ಲ. ಈಗ ಅದ್ರಲ್ಲಾಗೋ ನಷ್ಟಕ್ಕೆ ಏನ್ ಮಾಡ್ತೀರಾ? ಏನ್ ಮಾಡಾಗಿದ್ದು? ಈಗ ಹತ್ತಿಲ್ ಬಂದ ಲಾಭ ನೀವು ಹೆಸರು ಕಾಳಿನಲ್ಲಿ ಅವರಲ್ಲಿ ಹೋದ್ರೆ ಏನ್ ಮಾಡ್ದಂಗಾಯ್ತು? ಏನ್ ಮಾಡ, ಹತ್ತಿರಿಂದ ಹೆಚ್ಚಿಗೆ ಹೋಯ್ತೇವೆ ಅಷ್ಟೇ. ಅಲ್ಲ ಅಲ್ಲ, ಇವಾಗ ಹತ್ತಿ ಬಿಟಿ ಹತ್ತಿ ಬೆಳೆದಿದ್ರಿಂದ ಲಾಭ ಆಗ್ತಿದೆ, ಆದ್ರೆ ಅವರೇ ಹೆಸರು ಉದ್ದು ಬೆಳೆಯಕ್ ಆಗದೆ ನಷ್ಟ ಆಗತ್ತಲ್ಲ, ಅದಕ್ಕೆ ಏನ್ ಮಾಡೋದು? ಹಿಂಗ ಅನ್ಸರ್ಸೋ ಹೋಯ್ತೇವೆ ಅಷ್ಟೇ, ನಷ್ಟ ಆದ್ರೆ ಏನ್ ಮಾಡೋದಿದ್ರೆ ಇದರಿಂದ ಏನೋ ತೊಂದರೆ ಆಗತ್ತೆ, ಭೂಮಿ ಹಾಳಾಗತ್ತೆ, ಬೇರೆ ಬೇರೆ ತರ ತೊಂದರೆ ಆಗತ್ತೆ ಅಂತೆಲ್ಲ ಪೇಪರ್ ಅಲ್ಲಿ ಬರ್ತಿರತ್ತಲ್ಲ, ನೀವು ಪೇಪರ್ ಓದ್ತೀರಾ? ಈ ಪ್ರಜಾವಾಣಿಲಿ ಬಂತು, ಕನ್ನಡ ಪ್ರಭಾದಲ್ಲಿ ಬಂತು, ಅದ್ರ ಬಗ್ಗೆ ಏನ್ ಗೊತ್ತಿಲ್ಲ? ಅಲ್ಲ ಹೇಳ್ತೀನಿ, ಬೆಳಿತೇವೆ ಅಷ್ಟೇ, ತೊಂದರೆ ಆಗೋ ತನಕ ಬೆಳೆಯೋದು, ಆಮೇಲೆ ನೋಡ್ಕೊಳ್ಳೋಣ ಅಂತಲ್ಲ. ದೇಶವೆಲ್ಲ ಬೆಳಿತದೆ, ನಾವೇನು ಅನ್ಬಿಟ್ಟು ಬೆಳಿತೇವೆ ಅಷ್ಟೇ. ಎಷ್ಟ್ ಜನ ಮಕ್ಕಳು ನಿಮಗೆ? ಇಬ್ಬರು ಇದಾರ, ಓದ್ತಾ ಇದಾರ? ಎಷ್ಟನೇ ಕ್ಲಾಸ್ ಅಲ್ಲಿ? ಒಬ್ಬ ಎಸ್ ಎಲ್ ಸಿ ಓದ್ತಾವ, ಇನ್ನೊಬ್ಬ ಎಂಟನೇ ಕ್ಲಾಸ್. ಅವ್ರಿಗೆ ಇದ್ರ ಬಗ್ಗೆ ಏನು ತಿಳಿವಳಿಕೆ ಇಲ್ಲ? ಅವ್ರಿಗೆ ಏನು ಗೊತ್ತಿಲ್ಲ. ನಿಮ್ ತಂದೆ ತಾಯಿ ಇದ್ರ ಬಗ್ಗೆ ಏನು ಹೇಳಲ್ವಾ? ತಂದೆ ಇಲ್ಲ, ತಾಯಿಯವರು. ತಾಯಿ ಇದಾರೆ, ಅವ್ರ ಅನುಭವ ಏನ್ ಹೇಳುತ್ತೆ? ಅವ್ರೇನ್ ಮೊದಲು ರಾಗಿ ಬೆಳೆದಿದ್ರು, ಜೋಳ ಬೆಳೆದಿದ್ರು ಅಷ್ಟೇ. ಈಗ ರಾಗಿ ಜೋಳ ಬೆಳೆಯೋದೇ ಇಲ್ವಾ ನೀವು? ರಾಗಿ ಮನೆ ಬಳಕೆ ಸ್ವಲ್ಪ ಸ್ವಲ್ಪ ಹಾಕತೀವಿ ಅಷ್ಟೇ.